ಈಗ ಸದ್ಯಕ್ಕೆ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಸೆನ್ಸೇಷನ್ ಆಗಿರುವಂತ ನಟಿ ಅಂದ್ರೆ ಅದುವೆ ದೀಪಾ ಪಾತ್ರಧಾರಿ. ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅಸಲಿಗೆ ಇವರು ರಿಯಲ್ ಲೈಫ್ ನಲ್ಲಿ ತುಂಬಾನೇ ಸುಂದರವಾಗಿದ್ದಾರೆ. ಧಾರಾವಾಹಿಯಲ್ಲಿ ಮಾತ್ರ ಅಷ್ಟು ಕಪ್ಪಗೆ ಇರೋದು, ಕನ್ನಡಕ್ಕೆ ಹಾಕೊಳ್ಳೋದು. ಇವರ ನಿಜವಾದ ಹೆಸರು ದಿಯಾ ಅಂತ. ಇವರ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ದಿಯಾ ಮತ್ತೆ ಭುವನ್ ಅಂತ ಸೊ ಹೀರೋ ಅದ್ಭುತವಾಗಿ ಕೂಡ ಒಂದು ಚಿರು ಪಾತ್ರ ನೋಡಿರ್ತೀರಲ್ವಾ, ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇಬ್ಬರ ರಿಯಲ್ ಲೈಫ್ ಕ್ಷಣಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೂ ಮುಂಚೆ ಬೇರೆ ಒಂದು ಧಾರಾವಾಹಿಯಲ್ಲಿ ನಡೆಸಿರ್ತಾರೆ, ಅದು ಕೂಡ ಚೆನ್ನಾಗಿ ಬರ್ತಾ ಇತ್ತು. ದಿಯಾ ಅವರ ಒಂದು ಮೊದಲ ಧಾರಾವಾಹಿ ದೊಡ್ಡವರಾದ ಮೇಲೆ ಅಂತ ಹೇಳ್ಬೋದು. ಬಾಲನಟಿಯಾಗಿ ಕೂಡ ಒಂದು ಧಾರಾವಾಹಿ ನಟಿಸಿರ್ತಾರೆ. ಪದ್ಮಾವತಿ ಧಾರಾವಾಹಿಯ ಮೂಲಕ ಫೇಮಸ್ ಆದಂತವರು ಭುವನ್. ಆ ಧಾರಾವಾಹಿಯ ಮೂಲಕ ಫೇಮಸ್ ಆದ ಬಳಿಕ ಇವರಿಗೆ ಈ ಒಂದು ಧಾರಾವಾಹಿ ಅವಕಾಶಗಳು ಕೂಡ ಸಿಕ್ತು. ಈಗ ಸೆನ್ಸೇಷನ್ ಆಗಿದ್ದಾರೆ, ಒಳ್ಳೆ ರೇಟಿಂಗ್ ಕೂಡ ಸಿಕ್ಕಿದೆ ಒಂದು ಧಾರಾವಾಹಿಗೆ. ನೀವು ಕೂಡ ನೋಡ್ತಾ ಇದ್ದಾರೆ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಯಾವ ಒಂದು ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ. ದಿಯಾ ಅವರು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮುಂದಿನ ಫ್ಯೂಚರ್ ನಲ್ಲಿ ಕಂಪ್ಲೀಟ್ ಆಗಿ ಇವರು ಸಿನಿಮಾಗೆ ಎಂಟ್ರಿ ಕೊಡೋಕೆ ಎಲ್ಲ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಸೊ ಸೀರಿಯಲ್ ಗೆ ಬಂದ ಮೇಲಂತೂ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಿಕ್ಕಾಪಡೆ ಜಾಸ್ತಿ ಆಗಿದೆ. ಪ್ರತಿಯೊಬ್ರು ಕೂಡ ಅಷ್ಟೇನೆ ಇವರ ಒಂದು ನಟನೆಯನ್ನ ಇಷ್ಟಪಡ್ತಿದ್ದಾರೆ, ಮೆಚ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರ್ತಿದೆ. ಇಂಟ್ರೆಸ್ಟಿಂಗ್ ನಿಂದ ಪ್ರತಿ ದಿನವೂ ಕೂಡ ಜನರು ನೋಡ್ತಾ ಇದ್ದಾರೆ. ನಿಮ್ಗೆ ಯಾವ ಪಾತ್ರದಲ್ಲಿ ಇಷ್ಟ, ಹೀರೋ ಇಷ್ಟನ ಹೀರೋಯಿನ್ ಇಷ್ಟನ, ತಪ್ಪದೆ ಕಮೆಂಟ್ ಮಾಡಿ. ಮುಂಚೆನೂ ಕೂಡ ಬ್ರಹ್ಮಗುಂಟು ಅಂತ ಇತ್ತು, ಈಗ ಮತ್ತೊಮ್ಮೆ ಅದೇ ಒಂದು ಶ್ರೀಶಿಕೆಯ ಮೇಲೆ ಮತ್ತೊಮ್ಮೆ ಧಾರಾವಾಹಿ ಕೂಡ ಪ್ರಸಾರವಾಗುತ್ತಿದೆ.